ಮಾಂಸಾಹಾರ ತಿನ್ನೋರು ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಯಾವ ಕಾಲಕ್ಕೂ ಮಾಂಸಾಹಾರ ತಿನ್ನಲೇಬಾರ್ದು ಹೇಳಿದ್ದೀನಿ. ಪೂರ್ತಿ ಬಿಟ್ಬಿಡು ಅಂತ ನಾನು ಹೇಳ್ತೀನಿ, ಆದರೆ ಕೆಲವರು ಅವ್ರಿಗೆ ಬೇರೆ ಕೆಲಸವಿಲ್ಲ, ಎಲ್ಲರನ್ನೂ ಏನೋ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ಬಿಡ್ತೀರ. ನನಗೇನಾಗಬೇಕಾಗಿಲ್ಲ, ನಿಜ ಹೇಳಬೇಕು ಅಂದರೆ ಶನಿ ಕಾಟದಲ್ಲಿ ಮಾಂಸಾಹಾರನೇ ಮುಟ್ಟಬಾರ್ದು, ಇದು ಸತ್ಯವಾದ್ದು. ಅಟ್ಲೀಸ್ಟ್ ನಿಮ್ಮ ಯೋಗ್ಯತೆಗೆ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ತ್ಯಜಿಸ್ಬಿಡಿ. ದಿನಾ ತಿಂದಿರ್ತೀರ, ಎಷ್ಟು ಅಂತ ತಿಂತೀರ ಮಾಂಸನ? ಇವತ್ತೆಲ್ಲ ಎಷ್ಟು ದೇಶದಲ್ಲಿ ಎಷ್ಟು ಕುರಿ ಕೋಳಿಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ, ದೇವರಿಗೆ ಬಲ್ಲ. ಅರ್ಥ ಆಯ್ತಾ? ಅದಕ್ಕೆ ಒಂದು ಒಳಗಡೆ ಇರತಕ್ಕಂಥ ಮಾಂಸದ ಮುದ್ದೆ ಒಳಗಡೆ ಸೇರ್ತು ಅಂದರೆ 72 hours ಜೀರ್ಣ ಆಗಕ್ಕೆ, ಅಷ್ಟೋರ್ಗೂ ನಿಮ್ಗೆ ಅಲ್ಲಿ ಶನಿ ಇರ್ತಾನೆ ಒಳಗಡೆ, ಅದು ಗೊತ್ತೇ ಆಗಲ್ಲ ಯಾರಿಗೂ. ಆದರೆ ನಿಜವಾದ ಕಹಿ ಸತ್ಯ, ಅಟ್ಲೀಸ್ಟ್ ಸೋಮವಾರದ ದಿವಸ ಚಂದ್ರನಿಗೆ, ಮಂಗಳವಾರದ ದಿವಸ ನಿಮ್ಮ ಇಡೀ ಜೀವನ ನಡ್ಕೊಂಡು ಹೋಗ್ಬೇಕಲ್ಲ, ಅಟ್ಲೀಸ್ಟ್ ಸಾಗಬೇಕು, ನಿಂತ್ಕೋಬಾರ್ದು. ಶನಿ ಕಾಟ ಬಂದರೆ ನಿಂತ್ಬಿಡ್ತಾನೆ ಶನಿ, ಅದು ನಡ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಮಂಗಳವಾರ ತ್ಯಾಗ ಮಾಡಬೇಕು. ಗುರುವಾರ ಗುರುಗಳ ಅನುಗ್ರಹ, ಎಲ್ಲ ಗುರುಗಳ ಅನುಗ್ರಹ ಇರಬೇಕು. ಶಿರಡಿ ಸಾಯಿಬಾಬಾ ಆಗಲಿ, ರಾಘವೇಂದ್ರ ಸ್ವಾಮಿ ಆಗಲಿ, ದತ್ತಾತ್ರೇಯರಾಗಲಿ, ಶ್ರೀಧರ ಸ್ವಾಮಿಗಳಾಗಲಿ, ಎಲ್ಲ ಗುರುಗಳ ಅನುಗ್ರಹ ಇರಬೇಕು. ಶನಿವಾರ ಅವಂದೇ ದಿನ, ಯಾವ ಕಾಲಕ್ಕೂ ಮಾಂಸಾಹಾರ ತಿನ್ನಬಾರ್ದು, ಇದು ನಿಜವಾದ ಸತ್ಯ. ಯಾರ್ಯಾರು ಸಿಗರೇಟ್ ಸೇರ್ತಾ ಇದ್ದೀರಾ 7:30, ಯಾರ್ಯಾರು ಕುಡಿತಾ ಇದ್ದೀರಾ, ಬಿಡದೇ ಇದ್ರೆ ಫೋಟೋಲ್ ಬರೋದು ಗ್ಯಾರಂಟಿ. ಎಲ್ಲ ಫೋಟೋದವರು ಕೆಲಸ ಬರೋದು ಗ್ಯಾರಂಟಿ. ಬಹಳ ಜನ ಪಾಪ ಫೋಟೋನವ್ರು ಫ್ರೇಮ್ ಅವ್ರು ಹೇಳ್ತಾರಂತೆ, ಈ ನಡುವೆ ಫ್ರೇಮ್ ಕೆಲಸನೇ ಇಲ್ಲ ಅಂತ. ಎಷ್ಟು ಜನ ದರಿದ್ರದವರು ಅಂದರೆ ಭಾಳ ಬೇಜಾರಾಗೋದು, ಆ ಸಿಗರೇಟ್ ಸೇದಿ 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 ಅವ್ರನ್ನೂ ಕುಡ್ಕೊಂಡು ಹಾಳು ಮಾಡ್ಕೊಂಡಿದೆ. ತನಗೆ ಅದು ನಂಬಿಕೊಂಡಿರ್ತಕ್ಕಂಥ ಮದುವೆ ಆಗದೆ ಇದ್ದರೆ ತಾಯಿಂದರು ಕಾಯ್ತಾ ಇರ್ತಾರೆ, ಎಲ್ಲೋ ನನ್ನ ಮಗ ಬರ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ, ಕುಡ್ಕೊಂಡು ಕೂತಿರ್ತೀರ. ಥೂ, ಖಂಡಿತವಾಗ್ಲೂ ನೀವು ಅಷ್ಟು ಕುಡಿತಿರೋ ಶನಿಗೆ ಅಷ್ಟೇ ನಿಮ್ಮ ಮೇಲೆ ಕಾಟ ಕಾಡ್ತಾ ಇರ್ತಾನೆ. ಬರೆದಿಟ್ಕೊಳ್ಳಿ, ನಿಮ್ಮ ಹಣೆ ಬರ ಇನ್ನೂ ಕೆಟ್ಟ ಹೋಗುತ್ತೆ, ಗ್ಯಾರಂಟಿ. ಅವನು ಮುಗಿಸೋವರೆಗೂ ಬಿಡಲ್ಲ. ಅದೇ ರೀತಿ ಅಕಸ್ಮಾತ್ ಏನಾದರೂ ನೀವು ಕುಡಿತಕ್ಕಂಥ ವಿಚಾರದಲ್ಲಿ ಗೌರವದಿಂದ ಇವತ್ತು ಚಿಯರ್ಸ್ ಅನ್ನೋನು, ನಾಳೆ ಬೆಳಗ್ಗೆ ಅವನು ಬಂದು ಚಿಯರ್ಸ್ ಅಂತಾನೆ? ಸುಮ್ಮನೆ ಇವರು ಕುಡಿಸಕ್ಕೆ ಬರ್ತಾರಷ್ಟೇ, ನಾಳೆ ದಿವಸ ಯಾವನೂ ಪಕ್ಕದಲ್ಲಿ ಬರಲ್ಲ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ. ಅವತ್ತಿನ ದಿವಸ ನೀವು ಮನೆಗೆ ಹೋಗಿದ್ರೆ ಇದೆಲ್ಲ ಬಿಟ್ಟು ಬಿಸಾಕಿದ್ರೆ ಎಷ್ಟು ಸಂತೋಷವಾಗುತ್ತೆ. ಅದೇ ದುಡ್ಡು ನೀವು ನಿಮ್ಮ ಒಳ್ಳೆ ಕಾರ್ಯಕ್ಕೋ, ನಿಮ್ಮ ಮಗಳ ಅಭಿವೃದ್ಧಿಗೋ, ಅಥವಾ ಮದುವೆಗೋ, ಯಾವುದೋ ಒಂದು ಸೈಟೋ ಜಮೀನು ಮೇಲೆ ತೆಗೆದು ಬಿಸಾಕಿದ್ರೆ ಎಲ್ಲೂ ಹೋಗಲ್ಲ. ಆದರೆ ಇಷ್ಟು ಹಾನಿಯನ್ನು ದಯವಿಟ್ಟು ಮಾಡಬೇಡಿ. ಇನ್ನು ಮೇಲೆ ಹೇಳ್ತೀನಿ ಕೊಡಿ ಒಂದು ಭವಿಷ್ಯನ. ಎಲ್ಲ ಮಠಾಧೀಶ್ವರರು, ಇದು ನೀಲಜ್ಜಯ್ಯ ಆಗಲಿ ಆ ಗದ್ದಿಗೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರ, ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರ, ಇನ್ನು ಮೇಲೆ ಎಲ್ಲ ಮಠಾಧೀಶ್ವರರು, ಯಾವ ಮಠಾಧೀಶ್ವರ ಅಂತ ಗೊತ್ತಿರಲ್ಲ, ಎಲ್ಲ ಮಠಾಧೀಶ್ವರರು ಬಾರ್ ಅಂಡ್ ರೆಸ್ಟೋರೆಂಟ್ ಇಡ್ತಾರಂತೆ, ಇದು ಸತ್ಯ, ಬರೆದಿಟ್ಕೊಳ್ಳಿ. ಈ ಥರ ಬರೆದಿರೋದಲ್ಲದೆ ಯಾವ್ಯಾವ ಹೆಣ್ಣು ಮಕ್ಕಳು ಹೋಗ್ತಾರೋ ಮಠಕ್ಕೆ ರೇಪ್ ಕೂಡ ಮಾಡ್ತಾರೆ, ಇದು ಕೂಡ ನಡೆಯುತ್ತೆ, ಇದು ಸತ್ಯವಾದ ವಾಕ್ಯ. ಆದರೆ ಅಂಥ ಕಾಲ ಬರಕ್ಕೆ ಮೊದಲು ಬೇಡ ಭಗವಂತ ಹೋಗೋಣ ಅಂದರೆ ಸಾಧ್ಯವಿಲ್ಲ, 2012 ಬಂದ್ಬಿಡ್ತು. ಆದ್ದರಿಂದ ಒಂದೊಂದು ದಿವಸ ನೀವು ನೋಡ್ತಾ ಬರ್ತೀರ. ಆದ್ದರಿಂದ ದಯವಿಟ್ಟು ಈ ಶನೇಶ್ವರನಿಗೆ, ನಿಮಗೆ ಗೊತ್ತಿಲ್ಲ ಸ್ಟ್ರಿಕ್ಟ್ ಆಫೀಸರ್ ಯಾರಾದರೂ ತಡ್ಕೋಬೋದು, ಆದರೆ ಶನೇಶ್ವರ ಮಾತ್ರ ಹೊಡಿತಾನೆ, ದಂಡಂ ದಶಗುಣಂ ಭವೇತ್ ಹೇಳಿದ್ದೀನಿ. ಪ್ರತಿದಿನ ಸ್ನಾನ ಮಾಡಬೇಕು ಶನಿ ಕಾಟ ಇರೋರು. ಏನಾದರೂ ಇವತ್ತು ಸ್ನಾನ ಮಾಡಲ್ಲ, ನನಗಿವತ್ತು ಸೋಂಬೇರ್ತನ, ಸೂರ್ಯ ಹುಟ್ಟಕ್ಕೆ ಮೊದಲು ಅವರು ಹೇಳಲಿಲ್ಲ, ಶನಿ ಗ್ಯಾರಂಟಿ ಮನೆ ಒಳಗೆ ಕೂರಿಸ್ಕೊಂಡು ರಾತ್ರಿ ಬೆಳಗ್ಗೆ ಅದೇ ಆಕ್ಸಿಡೆಂಟ್ಸ್ ಮಾಡಿಸೋದು ಗ್ಯಾರಂಟಿ. ಆದ್ದರಿಂದ ನಿಮಗೆಲ್ಲರಿಗೂ ಹೇಳ್ತಿದ್ದೀನಿ, 7:30 ಪ್ರತಿಯೊಬ್ಬರು ಮದ್ಯದ ಬೆರಳು, ಏನು ಈ ಮದ್ಯದ ಬೆರಳು ಅಂತ ಹೇಳ್ತೀವಲ್ಲ, ಆ ಮದ್ಯದ ಬೆರಳಿಗೆ ಕಬ್ಬಿಣದ ಉಂಗುರ, ಕುದುರೆ ಲಾಳದಲ್ಲಿ ಮಾಡಿರತಕ್ಕಂಥ ಕಬ್ಬಿಣದ ಉಂಗುರವನ್ನು ದಯವಿಟ್ಟು ಹಾಕ್ಕೊಳ್ಳಿ. ಆ ಕಬ್ಬಿಣದ ಉಂಗುರ ಯಾವತ್ತೂ ನಿಮ್ಮ ಕೈಲಿರಬೇಕು. ಯಾರಿಗೆ? 7:30 ಇರೋರಿಗೆ, ಪಂಚಮ ಶನಿ ಇರೋರಿಗೆ. ಒಂದು ಮನೇಲಿ ಒಂದು ಶನಿ ಇದ್ರೇ ಕಷ್ಟ. ಅಕಸ್ಮಾತ್ ತಂದೆಗೂ ಶನಿ ಕಾಟ, ಮಗಳಿಗೂ ಶನಿ ಕಾಟ, ಅಕಸ್ಮಾತ್ ಹೆಂಡತಿಗೂ ಶನಿ ಕಾಟ ಇದ್ರೆ ಏನು ಮಾಡ್ತೀರ? ಆದ್ರಿಂದ ಬಹಳ ಕಷ್ಟ ಜೀವನ ಹೇಳಿದ್ದೀನಿ. ಮನೆ ಬಿಟ್ಟು ಮನೆ ಕಳಿಸ್ತಾ ಇರತ್ತೆ, ಆರ್ಥಿಕ ಪರಿಸ್ಥಿತಿ ಕೆಡ್ತಾ ಇರತ್ತೆ, ಮನೆಯಲ್ಲಿ ಬೇಳೆ ಇರಲ್ಲ, ಅಕ್ಕಿ ಬೇಳೆ ಒಂದು ಹೊತ್ತು ಊಟಕ್ಕೆ ಕಷ್ಟ ಆಗ್ಬಿಡತ್ತೆ. ಮನೆ ಒಳಗೆ ಕೂತ್ಕೊಂಡ್ರು ಮನೆ ಒಳಗೆ ಯಾರೂ ಸೇರ್ತಾ ಇರಲ್ಲ, ಅವನ ಟೈಮ್ ಅವನು ಹೋಗ್ತಿರ್ತಾನೆ, ಇವನ್ ಟೈಮ್ ಇವ್ನು ಹೋಗ್ತಾನೆ, ನೀವು ಅನ್ಕೊಳ್ಳೋದು ಬೇಕಾಷ್ಟು ದುಡಿತಾ ಇದ್ದಾನೆ ಅಂತಾರೆ. ಆದರೆ ನೆಮ್ಮದಿ ವಾತಾವರಣ, ಒಂದು ಸುಖ ಜೀವನ, ರಾತ್ರಿ ಬಂದರೆ ಏನಪ್ಪ ಚೆನ್ನಾಗಿದೆಯಾ ಅನ್ನೋಕ್ಕೆ ಆ ಟೈಮ್ಗೆ ಸೇರಲ್ಲ. ಇವನು ರಾತ್ರಿ 12 ಮುಗಿಸ್ಕೊಂಬಂದು ಕಾಲ್ ಸೆಂಟರಿಂದ ಮಲ್ಕೊತಾನೆ, ಬೆಳಗ್ಗೆ ಅಷ್ಟರಲ್ಲಿ ಅವಳು ಕೆಲಸಕ್ಕೆ ಹೋಗಿರ್ತಾಳೆ. ಇಂಥ ಪರಿಸ್ಥಿತಿ. ಆದ್ದರಿಂದ ಇದೆಲ್ಲ ಆಗೋದು ಶನಿ ಕಾಟದಿಂದ. ದಯವಿಟ್ಟು ಈ ಶನೇಶ್ವರನ ಕಾಟಕ್ಕೆ ನೀವು ತಪ್ಪಿಸ್ಕೋಬೇಕಾದ್ರೆ ಕಬ್ಬಿಣದ ಉಂಗುರ, ಸೋಮವಾರ ಶನಿವಾರ ರಾತ್ರಿ ಹೊತ್ತು ಅನ್ನ ತಿನ್ನಬಾರ್ದು, ಸೋಮವಾರ ಶನಿವಾರ ಬಿಟ್ಟು ಮಿಕ್ಕಿದೆಲ್ಲ ದಿವಸಗಳು ಮೊಸರನ್ನ ತಿನ್ನಬೇಕು. ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಮಾಂಸಾಹಾರನ ತಿನ್ನಲೇಬಾರ್ದು.
ಈ ರೀತಿ ಇದ್ದ ಪಕ್ಷದಲ್ಲಿ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ದೂರದಲ್ಲಿ ಬಿಸ್ ಬಿಸಾಕಿ ಸುಟ್ಟಾದರೂ ಬಿಸಾಕಿ ಹೊರತು ಯಾವ ಕಾಲಕ್ಕೂ ಹಾಕಬೇಡಿ. ಪ್ರತಿ ದಿನ ಸ್ನಾನ ಮಾಡಿಬಿಟ್ಟು ಪ್ರತಿ ದಿನ ಬೆಳಗ್ಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗದೇ ಶನಿ ಕಾಟ ನಿಮ್ಮನ್ನು ಬಿಡಲ್ಲ. ನಿಮ್ಮ ಗ್ಯಾರಂಟಿಯಾಗಿ ಹಿಡ್ಕೋಬೇಕಾದ ಯಾರನ್ನ ಅಂದ್ರೆ ಆಂಜನೇಯನ್ನ. ಆಂಜನೇಯನ ಬಾಲ ಹಿಡ್ಕೊಳ್ಳದೇ ಇದ್ರೆ ಖಂಡಿತ ನೀವು ಯಾರು ಉದ್ಧಾರ ಆಗಲ್ಲ. 7:30 ಬೆಳಗ್ಗೆ ಹೊತ್ತು ಆಂಜನೇಯ, ಸಾಯಂಕಾಲ ಈಶ್ವರ. ಆದ್ರೆ ಸುಮ್ಮನೆ ಹೋಗಿ ಆಂಜನೇಯನ್ನ ಚೆನ್ನಾಗಿದ್ದೀನಪ್ಪ ಅಂತ ಬರೋದಲ್ಲ. ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಮನೋಜಗಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವದಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ನ ಮಾಮಿ ಅಂತ ನಮಸ್ಕಾರ ಮಾಡಿಕೊಂಡು ಹಣೆಗೆ ಆ ಚಂದ್ರ, ಅವನಿಗೆ ಚಡ್ಡಿಗೆ ಹಾಕಿರ್ತಕ್ಕಂಥ ಭಂಡಾರ ಚಂದ್ರ ಇದೆಯಲ್ಲ ಅದು ಹಣೆಗಿರಬೇಕು. ಆ ಸೂರ್ಯನ ಕೇಸರಿ ಕಲರು ಹಣೆಗೆ ನಿಮ್ಗೆ ಇಲ್ಲದೇ ಇದ್ರೆ ಪ್ರಯೋಜನ ಇಲ್ಲ. ಕೆಲವರಿಗೆಲ್ಲ ಇನ್ಫೀರಿಯರಿಟಿ, ಹಣೆಗೆ ಇಟ್ಕೊಂಬಂದ್ರೆ ಏನೋ ಸಾಫ್ಟ್ವೇರ್ ಕಂಪ್ನಿ ಇದೆಲ್ಲ ಇಟ್ಕೋಬಾರ್ದಪ್ಪ ಅಂತ. ಯಾವನು ಹೇಳ್ದವನು ಹಿಂಗೆಲ್ಲ ಇಟ್ಕೋಬಾರ್ದು ಅಂತ? ಹಣೆಗೆ ಇಟ್ಕೊಂಬಿಟ್ರೆ ಏನೋ ಸೌದೋಗತ್ತೇನೆ ಹಣೆ. ಯಾವ ಹಣೆ ಅಕಸ್ಮಾತ್ 7:30 ಯಾವ ಕಾಲಕ್ಕೂ ಗುರು ದೋಷ ಇದ್ದರೆ, ರವಿ ದೋಷ ಇದ್ರೆ ಹಣೆ ಒಳಗೆ ಯಾವ ಗಂಡಾಗ್ಲಿ ಹೆಣ್ಣಾಗ್ಲಿ ತಲೆಯ ಒಳಗೆ ಹಣೆಯಲ್ಲಿ ಕುಂಕುಮ ಆಗ್ಲಿ ವಿಭೂತಿ ಆಗ್ಲಿ ಇರದೇ ಇದ್ರೆ ಹೆಣಕ್ಕೆ ಸಮಾನ ನೀವು. ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ವೇಸ್ಟ್. ಬೃಹತ್ ಬ್ರಹ್ಮಾಂಡ ಗುರುಜಿಯವರ ಜೊತೆ ಮಾತುಕತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದುವರಿಸೋಣ. ನಮಗೆ ಮಂಗಳೂರಿನಿಂದ ಭಾರತೀಯವರು ಒಂದು ಪತ್ರವನ್ನ ಬರೆದಿದ್ರು, ಬಹಳನೇ ಚೆನ್ನಾಗಿರುವಂತಹ ಪತ್ರ, ಪ್ರಶ್ನೆಯನ್ನ ಕೇಳಿ. ಆದ್ರೆ ಅವರು ಕೊನೆ ಕ್ಷಣದಲ್ಲಿ ಬರಕ್ಕಾಗ್ಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ, ಕರೆಯನ್ನ ಮಾಡಿ ಹೇಳಿದ್ರು ದಯಮಾಡಿ ಕೇಳಿ ಅಂತ. ಇದು ಎಲ್ರಿಗೂ ಅನ್ವಯಿಸುತ್ತೆ ಈ ಒಂದು ಪ್ರಶ್ನೆ. ಗುರುಜಿ ಕೇಳಬಹುದೇ? ಅವರು ಕೇಳಿದ್ರು, ಕಾಳ ಸರ್ಪ ದೋಷದಿಂದ ಮುಕ್ತಿ ಪಡೆಯೋದಕ್ಕೆ ಎಲ್ಲರೂ, ಅವರು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು, ಅವ್ರಿಗೆ ಯಾರಿಗಾದ್ರೂ ಕಾಳಸರ್ಪ ದೋಷ ಇದೆ ಅಂದ್ರೆ ಖಂಡಿತವಾಗ್ಲೂ ನಮಗೂ ಅಷ್ಟೇ ಭಯ ಆಗತ್ತಲ್ವಾ? ದೋಷ ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ಏನು ವಿಧಾನ ಅಂತ ಕೇಳ್ತಾರೆ. ಆದ್ರೆ ಗುರುಜಿ, ನೀವು ಪದೇ ಪದೇ ಹೇಳ್ತಾನೆ ಇರ್ತೀರಾ, ಪ್ರತಿ ವರ್ಷ ಅದೊಂಥರ ರಿನಿವಲ್ ಮಾಡಿಸ್ಕೊತಾ ಇರಬೇಕು, ಪ್ರತಿ ವರ್ಷ ದೋಷ ಪರಿಹಾರ ಮಾಡಿಸ್ಕೊತಾ ಇರಬೇಕು ಬದುಕಿರೋವರೆಗೂ ಅಂತ ಹೇಳಿದ್ರಿ. ಆದ್ರೆ ಅತಿ ಕಡು ಬಡವರು ಏನ್ ಮಾಡ್ಬೇಕು ಈ ಒಂದು ಸಂದರ್ಭದಲ್ಲಿ? ಅವರಿಗೆ ಕಾಳಸರ್ಪ ದೋಷ ಬಂದ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆಯನ್ನಿಟ್ಟಿದ್ದಾರೆ. ಕಾಳಸರ್ಪ ದೋಷ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಈ ಕಾಳಸರ್ಪ ದೋಷದಲ್ಲಿ ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಕೂತಿರುತ್ತವೆ. ಒಂದು ಶನಿ ಮಾತ್ರ ಆಚೆ ಇರ್ತಾನೆ, ಅಥವಾ ಯಾವ್ದಾರು ಒಂದು ಗ್ರಹ ಮಾತ್ರ ಆಚೆ ಇದ್ದು ಮಿಕ್ಕಿದೆಲ್ಲನೂ ರಾಹು ಕೇತುಗಳ ಮಧ್ಯದಲ್ಲಿ ಸೇರಿಕೊಂಡ್ರೆ ಕಾಳಸರ್ಪ ದೋಷ. ಇದರಲ್ಲಿ ರಾಹು ಮೇಲಿದ್ದು ಕೇತು ಕೆಳಗಿದ್ದರೆ ನಿಮ್ಮ ಕುಂಡಲಿನಲ್ಲಿ ನೋಡಿದಾಗ ಅದು ಕಾಳಸರ್ಪ ದೋಷ. ಕಾಳಸರ್ಪ ಯೋಗ ಅಂದರೆ ಕೇತು ಮೇಲಿರ್ತಾನೆ, ಹಾವಿನ ತಲೆ ಕೆಳಗಿರುತ್ತೆ, ಅಂದರೆ ರಾಹು ಯಾವತ್ತೂ ಹಾವು. ನೀವೇನು ಮಾಡ್ತೀರಾ ದೋಷದ ಸಮಯದಲ್ಲಿ, ಈ ಮಾಡ್ಕೊಂಬಂದ್ಬಿಟ್ಟೆ ನಾನು ಕಾಳಸ್ತಿಗೆ ಹೋಗಿದ್ದೆ ಇಲ್ಲೇ ಮಾಡಿಸ್ಕೊಂಬಂದ್ಬಿಟ್ಟೆ ಅಂತ. ನೋಡಿ, ಎಲ್ಲರೂ ಹಲ್ಲು ನೋವು ಬಂದಾಗ ಹಲ್ಲು ನೋವು ಡಾಕ್ಟರ್ ಹತ್ರನೇ ಹೋಗಬೇಕು, ಐ ಸ್ಪೆಷಲಿಸ್ಟ್ ಹತ್ರ ಹೋಗೋಕ್ಕಾಗತ್ತ? ಸಾಧ್ಯವಿಲ್ಲ. ಇಡೀ ಜಗತ್ತಲ್ಲಿ ಒಂದೇ ಪರಿಹಾರ ಕಾಳಹಸ್ತಿಯಲ್ಲೇ ಹೋಗಬೇಕು. ಯಾಕೆಂದರೆ ತಿರುಪತಿ 7 ಹೆಡೆ ಹಾವು, ಅದರ ಬಾಲ ಏನಿದೆ ಅದು ಕಾಳಹಸ್ತಿ. ಆ ಕಾಳಹಸ್ತಿನಲ್ಲೇ ಕಾಳಸರ್ಪ ದೋಷ, ಯಾಕೆಂದರೆ ಪಾತಾಳ ಗಣಪತಿ ಅಲ್ಲೇ ವಾಸವಾಗಿದ್ದಾನೆ. ಕಾಳಹಸ್ತಿಯಲ್ಲಿ ಕೇತು ರಾಹು ಇಬ್ಬರು, ಈಶ್ವರ ವಾಯುಲಿಂಗದಲ್ಲೇ ಕೂತಿದ್ದಾನೆ, ದೋಷಗಳನ್ನ ಪರಿಹಾರ ಮಾಡ್ತೀನಿ ಅಂತ. ಸೊ ಈ ಕಾಳಸರ್ಪ ದೋಷದಲ್ಲಿ ಇರತಕ್ಕಂಥ ಅಷ್ಟೂ ಜನಕ್ಕೆ ರಾಹು ದೋಷ ಮೇಲೆ ಹೆಡೆ ಇದ್ರೆ, ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ, ಹಾವಿನ ಹೆಡೆ ಯಾವತ್ತು ಮೇಲಿದ್ರೆ ಹಿಂಗಂತಾನೂ ಇರುತ್ತೆ, ಹೊಡಿತಾನೂ ಇರುತ್ತೆ. ಅದು ಯಾವಾಗ ಹೊಡಿಯತ್ತೋ, ಯಾವ ದಶೆಯಲ್ಲಿ ಯಾವ ರೀತಿ ಕೊಡುತ್ತೋ ತೊಂದರೆಗಳನ್ನ ಗೊತ್ತಿಲ್ಲ. ಕೆಲವ್ರಿಗೆ ಚರ್ಮ ವ್ಯಾಧಿ ಕೊಡುತ್ತೆ, ಕೆಲವ್ರು ಗಂಡ ಹೆಂಡತಿ ಮಕ್ಕಳನ್ನ ಬೇರೆ ಮಾಡಿಬಿಡುತ್ತೆ, ಅಥವಾ ಕೆಲವ್ರನ್ನ ಆಕ್ಸಿಡೆಂಟ್ ಆಗಿ ಬೀಳಿಸ್ತಾ ಇರುತ್ತೆ, ಕೆಲವರಿಗೆ ಅದರ ಚರ್ಮ ವ್ಯಾಧಿ ಗೊತ್ತಾಗುತ್ತೆ, ಕೆಲವರಿಗೆ ಕಣ್ಣಿಂದ ಬರ್ತಕ್ಕಂಥ ಕಾಂತಿಗಳು ಕಮ್ಮಿ ಆಗುತ್ತೆ. ಈ ರೀತಿಯಾಗಿ ರಾಹು ಕಾಳಸರ್ಪ ದೋಷಗಳ ಮುಖಾಂತರ ಕಾಳಿಸ್ತಾನೆ. ಕಾಳಸರ್ಪ ಯೋಗ ಆದರೆ ಕೇತು ಏನು ಮಾಡ್ತಾನೆ, ಲಾಸ್ಗಳು ಮಾಡ್ತಾನೆ, ಹೋಗದೇ ಇರತಕ್ಕಂಥವ್ರನ್ನ ಮೇಲೆ ಕಳಿಸ್ತಾನೆ, ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಮಾಡಿದ್ರೆ ಮೂಳೆ ಮುರಿಸ್ಬಿಟ್ಟು ಒಂದು ಕಡೆ ಕೂಡಿಸಿರ್ತಾನೆ. ಈ ರೀತಿ ಆಗುತ್ತೆ. ಈ ರೀತಿ ಮಾಡಿದಾಗ ಈ ಕಾಳಸರ್ಪ ದೋಷಕ್ಕೂ ಕಾಳಸರ್ಪ ಯೋಗಕ್ಕೂ ಇರತಕ್ಕಂಥ ವ್ಯತ್ಯಾಸ, ಯಾವಾಗಲೂ ಪ್ರತಿ ಒಂದೂವರೆ ವರ್ಷಕ್ಕೆ ನಾವು ಮಾಡಿಸ್ಕೊತಾನೆ ಇರಬೇಕು. ಯಾಕೆ ಮಾಡಿಸ್ಕೊತಾನೆ ಇರಬೇಕು ಅಂದರೆ, ಪ್ರತಿ ಒಂದೂವರೆ ಗಂಟೆ ಕಾಲ ರಾಹು ಕಾಲ ತಲೆಗೆ ಹಾಕ್ಕೊಂಡಿರಿ, ಗಮನ ಇಟ್ಕೊಳ್ಳಿ. ಪ್ರತಿ ದಿನ ಎಷ್ಟು ರಾಹು ಕಾಲ? ಒಂದೂವರೆ ಗಂಟೆ ಕಾಲ. ಆ ಒಂದೂವರೆ ಗಂಟೆ ಕಾಲ ರಾಹು ಕಾಲ ಏನಿದೆ, ಒಂದೂವರೆ ವರ್ಷಕ್ಕೆ ಕಾಳಸರ್ಪ ದೋಷವನ್ನು ರಿನ್ಯೂ ಮಾಡಿಸ್ಕೊತಾನೆ ಇರಬೇಕು. ಇಲ್ಲದೇ ಇದ್ರೆ ಯಾವ ದಶೆಯಲ್ಲಿ ಯಾರಿಗೆ ಏನು ತೊಂದರೆ ಕೊಡುತ್ತೋ ಗೊತ್ತಿರಲ್ಲ. ಅದಕ್ಕೆ ಯಾರಿಗೆ ಯಾವ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೋ ನಿಮ್ಮ ಮಗನಿಗಿದೆ ಅಂದರೆ, ಅದು ಮಗನಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ತಂಗೀರಿಗೆ, ಅಕ್ಕ ತಂಗೀರಿಗೆ, ಅಣ್ಣ ತಮ್ಮಂದಿರಿಗೆ, ತಂದೆ ತಾಯಿಂದ್ರೆ ಆ ಕುಟುಂಬಕ್ಕೆ ಸಂಬಂಧಪಡುತ್ತೆ. ಸೊ ಆ ಕುಟುಂಬದವ್ರು ಮಾತ್ರ ಹೋಗಿ ಮಾಡಿಸ್ಕೊಂಡ್ಬರ್ಬೇಕು. ನನ್ನ ಮಗ ವಿದೇಶದಲ್ಲಿದ್ದಾನೆ, ನಾನು ಹೋಗಿ ಬಂದೆ, ಪ್ರಯೋಜನ ಇಲ್ಲ, ಅವನು ಬರಬೇಕಲ್ಲಿ, ಅವನ ತಲೆ ಮೇಲೆ ಅಕ್ಷತೆ ಬೀಳಬೇಕು, ಅವನ ಕೈಯಲ್ಲೇ ಹಾವುಗಳನ್ನ ಪೂಜೆ ಮಾಡಿಸಿ ಉಂಡಿಗೆ ಹಾಕಲೇಬೇಕು. ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರು ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು ಸಲ ಹೋಗಿ ನಮಸ್ಕಾರ ಮಾಡಿ ಕಾಳಸರ್ಪ ದೋಷವನ್ನು ಮಾಡಿಸ್ಕೊಂಡು
ಸೌಪರ್ಣಿಕಾ ನದಿ ಹೇಗಿರ್ತಕ್ಕಂಥ ವಿಚಾರ, ಸ್ವರ್ಣಮುಖಿ ಅಂತ ಒಂದು ನದಿ ಇದೆ ಅಲ್ಲಿ, ಅಲ್ಲಿ ಇಂದ್ರನೇ ಸ್ವತಃ ಶುಚಿ ಮಾಡ್ಕೊಳ್ತಕ್ಕಂಥದ್ದನ್ನು, ದೇಹವನ್ನು ಶುಚಿ ಮಾಡಿಕೊಂಡು ಅಲ್ಲಿ ಸ್ವರ್ಣಮುಖಿ ಆ ಸ್ವರ್ಣ ಅನುಗ್ರಹದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಮುಖಿಯಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು ಬೆಟ್ಟ ಹತ್ತಿ. ಎಲ್ಲರೂ ಏನು ಮಾಡ್ತಾರೆ, ಸ್ವರ್ಣಮುಖಿ ಅಂದರೆ ಅಲ್ಲೇ ಪಕ್ಕದಲ್ಲಿ ನದಿ, ಅಲ್ಲೇ ಹೋಗಿ ಸ್ನಾನ ಮಾಡಿ. ಅಲ್ಲಲ್ಲ, ಅಲ್ಲಿಂದ 4 ಕಿಲೋಮೀಟರ್ ದೂರ, ಕಾಳಸ್ತಿಯಿಂದ 4 ಕಿಲೋಮೀಟರ್ ದೂರ ಹೋಗಬೇಕು. ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗಿದ್ದವರು ಮಾತ್ರ, ಹೇಳಿದ್ದೀನಿ ಇವತ್ತೇ ಸ್ಪಷ್ಟವಾಗಿ, ಅಲ್ಲಿ ಹೋಗಿ ಒಂದು ಸ್ನಾನವನ್ನು ಮಾಡಿ ಒಬ್ಬೊಬ್ಬರೇ ಆ ಕುಟುಂಬದವರು ಅಲ್ಲಿ ಒಂದು ಕೊಳದಲ್ಲಿ ಒಬ್ಬೊಬ್ಬರೇ ಸ್ನಾನ ಮಾಡ್ಬೋದು. ಹೀಗೆ ಮಲ್ಕೊಂಡು ಕೂತ್ಕೊಂಡು ಸ್ನಾನ ಮಾಡಿ ತಿರುಗಿ ಎದ್ದು ಬರಬೇಕು, ಆ ನೀರು ತಿರುಗಿ ಮತ್ತೆ ಉಕ್ಕತ್ತೆ ಖಾಲಿ ಆದ ತಕ್ಷಣ. ಹೀಗೆ ಇರೋತಕ್ಕಂಥ ಪರಿಸ್ಥಿತಿ, ಅದನ್ನು ಪರಿವರ್ತನೆ ಮಾಡ್ಕೋಬೇಕು. ಅಂತಹ ಒಂದು ಪರಿಸ್ಥಿತಿಯನ್ನು, ಅಕಸ್ಮಾತ್ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರೆ ನೀವು ಯಾವುದಕ್ಕೋ ಸಾಲ ಮಾಡ್ತೀರಂತೆ. ಕನಿಷ್ಠ ಪಕ್ಷ ಕಾಳಸರ್ಪದೋಷಕ್ಕೆ ಸಾಲ ಮಾಡಾದರೂ ಒಂದು ಸಲ ಹೋಗಿ ಬನ್ನಿ, ತಪ್ಪೇನೂ ಆಗಲ್ಲ. ಅಕಸ್ಮಾತ್ ಯಾರಿಗೋದ್ರೂ ಆಗದಿದ್ದ ಪಕ್ಷದಲ್ಲಿ ಏನು ಮಾಡ್ತಾರೆ, ಕೆಲವರೆಲ್ಲ ಕಾಳಸರ್ಪದೋಷವನ್ನು ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಅಂತ ಬೇರೆಯವರೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಆದ್ದರಿಂದ ಒಂದೊಂದು ಸಮಯಕ್ಕೆ ಒಂದೊಂದು ಸಾನ್ನಿಧ್ಯ ಒಂದೊಂದು ಕಡೆ ಗೆರೆದೋಗುತ್ತೆ. ಇವತ್ತಿನ ದಿವಸ ನಾನು TV ಮಾಧ್ಯಮದ ಮುಖಾಂತರವಾಗಿ ಮುಕ್ತಿನಾಗ ಕ್ಷೇತ್ರನೂ ಏನು ಹೇಳಿದ್ದೆ ಅದು ಸತ್ಯವಾದ್ದು. ಇವತ್ತು ಮುಕ್ತಿನಾಗ ಕ್ಷೇತ್ರ ಕಟ್ಟಿರತಕ್ಕಂಥವ್ರಿಗೂ ಈ ವಿಚಾರ ಗೊತ್ತಿರಲ್ಲ ಏನು ಅಂದರೆ, 800 ವರ್ಷ, ಇವತ್ತೇನು ದೊಡ್ಡಾಲದ ಮರ ಅಂತಿದ್ದೀರಾ, 800 ವರ್ಷದಿಂದ ದೊಡ್ಡ ಚೋಳರ ಕಾಲದ ಒಂದು ಈಶ್ವರನ ದೇವಸ್ಥಾನ ಪಾತಾಳದಲ್ಲಿ ಅಡಗೋಗಿದೆ ಆ ಕ್ಷೇತ್ರದಲ್ಲಿ. ಅದೇ ಕ್ಷೇತ್ರದ ಮೇಲೆ ಇವತ್ತು ನಾಗಪ್ಪನ ಕೂಡಿಸಿದರೆ ಇವ್ರಿಗೆ ಗೊತ್ತಿಲ್ಲದೆ, ಅದರ ಶಕ್ತಿ ಬಂದಿದೆ ವಾಪಸ್ಸು. ಆದ್ದರಿಂದ ಇವತ್ತು ಕಾಳಸರ್ಪದೋಷ ಭಾಳಷ್ಟು ಅಲ್ಲಿ ನಡೀತಾ ಇದೆ. ಸೊ ಕರ್ನಾಟಕಕ್ಕೆ ಬಂದಿದ್ದಾಗ ನಿಮ್ಗೆ ಸಂತೋಷ ಏನು, ಕೆಲವರು ಆರ್ಥಿಕ ಪರಿಸ್ಥಿತಿಗೆ ಇಂತಹ ಕಡಲಕ್ಕಾದರೂ ಹೋಗಿ ಭೇಟಿ ಮಾಡಿ ಆ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬರ್ತಕ್ಕಂಥ ಅವಕಾಶ. ಆದ್ದರಿಂದ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಕಾಳಸರ್ಪದೋಷದಲ್ಲಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ನಮ್ಮ ಆರ್ಥಿಕ ಪರಿಸ್ಥಿತಿ ಮಾಡಿಕೊಳ್ಳೇಬೇಕು. ನೀವು ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ನಿಮಗಿನ್ನೂ ಟೈಮ್ ಬಂದಿಲ್ಲ ಅಂತ, ಅಕಸ್ಮಾತ್ ಮಾಡಿಸ್ಕೊಂತೀನಿ ಅಂತ ಮನ್ಸು ಮಾಡಿ ಯಾರ್ದಾದ್ರೂ ಮುಖಾಂತರ ಬಂದು ರೀ ನಿಮ್ಗಾಗಲ್ವಾ ನಾನು ಕೊಡ್ತೀನಿ ಬಿಡ್ರಿ ಅಂತ ಯಾರೋ ತಂದುಕೊಡ್ತಾರೆ, ಅಥವಾ ನಿಮ್ಗೆ ಕರೆಕ್ಟ್ ಟೈಮ್ಗೆ ಅವನು ಭಗವಂತ ಕರೆಸ್ಕೊತಾನೆ, ನಿಮಗೂ ಕರ್ಮ ಕಳೆದಿರಬೇಕು ಆ ಟೈಮ್ಗೆ, ನಿಮಗೂ ಒಳ್ಳೇದಾಗಬೇಕು ಅಂತಿರಬೇಕು. ಅಕಸ್ಮಾತ್ ಆಗಿಲ್ವಾ, ಹಾಗೇ ಕಷ್ಟಗಳನ್ನಲ್ಲೇ ಹೊರಟೋಗ್ತೀರ. ಕೆಲವ್ರಿಗೂ ಆಗಬೇಕಾ ಗುರುಬಲ, ಅದಕ್ಕೆ ನಾನು ಹೇಳೋದು ಎಲ್ಲ ಗುರುಗಳನ್ನ ನಂಬಿ ಬೇಡ ಅಂದಿಲ್ಲ, ಒಂದು ಗುರುವನ್ನು ಯಾರನ್ನಾದರೂ ಭದ್ರವಾಗಿ ಹಿಡ್ಕೊಳ್ಳಿ, ಗೌರವಿಸಿ. ಅದು ನಿಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ನಿಮ್ಮ ಕುಲದೇವರಾಗಿರ್ಬೋದು, ಅಥವಾ ಯಾರ್ದೋ ನಿಮ್ಮ ಮಠಾಧೀಶ್ವರಾಗಿರ್ತಕ್ಕಂಥ ಗುರುಗಳಿರ್ಬೋದು, ನಂಬಿಕೊಂಡು ಭದ್ರವಾಗಿ ಆ ಗುರುಗಳನ್ನ ನಂಬಿ ಆ ಗುರು ಬಲವನ್ನು ಇಟ್ಕೊಂಡು ನಿಮ್ಮ ಕಾರ್ಯವನ್ನು ಮಾಡಿ ಎಲ್ಲ ಸಾಧಿಸ್ತಾನೆ, ಒಳ್ಳೆಯದು ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕಾಳಸರ್ಪ ದೋಷಕ್ಕೆ ಪರಿವರ್ತನೆ ಜೀವನ ಪರ್ಯಂತ ಎಲ್ರಿಗೂ ಜೊತೆಯಾಗಿರುತ್ತೆ.